ಹಾಯ್ ಫ್ರೆಂಡ್ಸ್, ನಾನು ದಿವಾಕರ್. ನೀವು ನೋಡ್ತಿರೋ ಚಾನಲ್ ದಿವಾಕರ್ ಟೆಕ್ ವರ್ಲ್ಡ್. ಗೆಳೆಯರೇ, ಲಾಸ್ಟ್ ವೀಕ್ ನಾನು ಸ್ವಲ್ಪ ಬ್ಯುಸಿ ಇದ್ದ ಕಾರಣ ವಿಡಿಯೋ ಹಾಕಲಿಕ್ಕೆ ಸ್ವಲ್ಪ ತಡವಾಯಿತು. ಸೊ ಈ ವೀಕ್ನಿಂದ ನಾವು ಡೈಲಿ ಒಂದು ವಿಡಿಯೋ ಹಾಕುವ ಪ್ರಯತ್ನ ಮಾಡ್ತೀವಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದರೆ ದಯವಿಟ್ಟು ರೆಡ್ ಕಲರ್ನಲ್ಲಿರುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ನಿಮಗೆ ನಾವು ಹೊಸ ಮೊಬೈಲ್, ಹೊಸ ಟೆಕ್ನಾಲಜಿ ಬಗ್ಗೆ ಕನ್ನಡದಲ್ಲಿ ಮಾಹಿತಿ ನೀಡ್ತೀವಿ. ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಹಾಗೂ ಶೇರ್ ಮಾಡುವುದರ ಮೂಲಕ ಸಪೋರ್ಟ್ ಮಾಡಿ. ಇವತ್ತು ಒಂದು ನ್ಯೂಸ್ ಹೇಳ್ತೀನಿ ಗೆಳೆಯರೆ. ಈ ನ್ಯೂಸ್ ಕೇಳಿದ ಮೇಲೆ ನೀವು ಈ ನ್ಯೂಸ್ ಅನ್ನ ನಂಬೋದು ತುಂಬಾ ಕಷ್ಟ. ಇವಾಗ ಮೊಬೈಲ್ ದುನಿಯಾದಲ್ಲಿ ಕಾಂಪಿಟೇಷನ್ ಹೆಚ್ಚಾಗಿದೆ. ಎಲ್ಲಾ ಕಂಪನಿಗಳು ಹೊಸ ಹೊಸ ಫೀಚರ್ನೊಂದಿಗೆ ಮೊಬೈಲ್ಗಳನ್ನು ಲಾಂಚ್ ಮಾಡುತ್ತಿದೆ ಮತ್ತು ಎಲ್ಲಾ ಫೀಚರ್ಗಳು ಒಂದಕ್ಕಿಂತ ಇನ್ನೊಂದು ಚೆನ್ನಾಗಿವೆ. ಮೊಬೈಲ್ ಇಂಡಸ್ಟ್ರಿಯಲ್ಲಿ ತಮ್ಮ ಸ್ಥಾನ ಉಳಿಸಿಕೊಳ್ಳುವ ಸಲುವಾಗಿ ಮೊಬೈಲ್ ಕಂಪನಿಗಳು ಕಡಿಮೆ ದರದಲ್ಲಿ ಹೆಚ್ಚು ಫೀಚರ್ಗಳನ್ನು ಒದಗಿಸುವ ಪ್ರಯತ್ನ ಮಾಡುತ್ತಿವೆ ಮತ್ತು ಗ್ರಾಹಕರನ್ನು ತಮ್ಮ ಮೊಬೈಲ್ನತ್ತ ಸೆಳೆಯುವ ಪ್ರಯತ್ನ ಮಾಡುತ್ತಿದೆ. ಇವೆಲ್ಲದರ ನಡುವೆ ಒಂದು ಹೊಸ ಮೊಬೈಲ್ ಕಂಪನಿ ಬರ್ತಾ ಇದೆ. ಅದು ಬಂದ ಮೇಲೆ ಎಲ್ಲಾ ಮೊಬೈಲ್ ಕಂಪನಿಗಳ ಲೆಕ್ಕಾಚಾರ ತಲೆಕೆಳಗಾಗುತ್ತೆ. ಹೌದು ಗೆಳೆಯರೇ, ಟ್ಯೂರಿಂಗ್ ರೋಬೋಟಿಕ್ಸ್ ಅನ್ನುವ ರೋಬೋಟ್ಗಳನ್ನು ಮಾಡುವ ಕಂಪನಿಯೊಂದು ಮೊಬೈಲನ್ನು ತಯಾರಿಸಿದೆ. ಆ ಫೋನು ಜಗತ್ತಿನಲ್ಲಿ ಒಂದು ಪವರ್ಫುಲ್ ಫೋನ್ ಆಗಿ ಹೊರಹೊಮ್ಮಲಿದೆ. ಅದು ಯಾವ ಫೋನ್ ಹಾಗೂ ಅದರ ಫೀಚರ್ಗಳನ್ನು ನೋಡಿ ನೀವೇ ಶಾಕ್ ಆಗ್ತೀರಾ. ಬನ್ನಿ ನೋಡೋಣ. ಮೊದಲು ಇದರ ಫೀಚರ್ಗಳನ್ನು ನೋಡೋಣ. ಬನ್ನಿ, ಇದು ಸ್ವರ್ಡ್ ಫಿಶ್ ಓಎಸ್ನಲ್ಲಿ ವರ್ಕ್ ಆಗುತ್ತೆ. ಇದರ ಸ್ಕ್ರೀನ್ ಸೈಜ್ ಎಷ್ಟಿದೆ ಅಂದರೆ 5.8 inches. ಸೊ ಇದರ ಜೊತೆ 2 Qualcomm ಸ್ನ್ಯಾಪ್ ಡ್ರ್ಯಾಗನ್ 830 ಪ್ರೊಸೆಸರ್ ಇರುತ್ತೆ. ಅದಲ್ಲದೆ ಜಗತ್ತಿನ ಮೊದಲ 12 GB ರ್ಯಾಮ್ ಈ ಫೋನಿನಲ್ಲಿದೆ. ಮತ್ತು ಸ್ಟೋರೇಜ್ ಬಗ್ಗೆ ಹೇಳಬೇಕಂದ್ರೆ 1 TB ಸ್ಟೋರೇಜ್ ಕೆಪಾಸಿಟಿಯನ್ನು ಹೊಂದಿದೆ. ಅದರಲ್ಲಿ 256 GB ಇಂಟರ್ನಲ್ ಮೆಮೊರಿ ಹಾಗೂ 500 GB SD ಕಾರ್ಡ್ ಇರುತ್ತೆ. ಬ್ಯಾಟ್ರಿ ಬಗ್ಗೆ ಹೇಳಬೇಕಂದ್ರೆ 4000 mAh ಹೊಂದಿದೆ. ಇದರ ಕ್ಯಾಮರಾ ಕೇಳಿದರೆ ಶಾಕ್ ಆಗ್ತೀರಾ. ಇದರ ಬ್ಯಾಕ್ ಕ್ಯಾಮರಾ ಅಂದರೆ ರೇರ್ ಕ್ಯಾಮರಾ ಬಂದು 60 MP 60 MP ಅನ್ನು ಹೊಂದಿದೆ ಹಾಗೂ ಫ್ರಂಟ್ ಕ್ಯಾಮರಾ ಬಂದು 20 MP ಅನ್ನು ಹೊಂದಿದೆ. 20 MP ಫ್ರಂಟ್ ಕ್ಯಾಮರಾದಲ್ಲಿದೆ. ಇದರ ವಿಡಿಯೋ ರೆಕಾರ್ಡಿಂಗ್ ಹೇಗಿದೆ ಗೊತ್ತಾ? ನೀವು ಡಿಜಿಟಲ್ ಕ್ಯಾಮರಾದಲ್ಲಿ HD ವಿಡಿಯೋ ರೆಕಾರ್ಡ್ ಮಾಡಿದ್ರೆ ಹೇಗಿರುತ್ತೋ ಹಾಗೆ ಈ ಮೊಬೈಲ್ನಲ್ಲಿ ಅದಕ್ಕೂ ಒಳ್ಳೆಯ ಕ್ವಾಲಿಟಿಯ ವಿಡಿಯೋವನ್ನು ಈ ಮೊಬೈಲ್ನಲ್ಲಿ ಸಿಗುತ್ತೆ. ಈ ಮೊಬೈಲ್ನಲ್ಲಿ ಇನ್ನೊಂದು ಗುಡ್ ನ್ಯೂಸ್ ಏನಂದರೆ, ನೀವು ನಿಮ್ಮ ಆ್ಯಂಡ್ರಾಯ್ಡ್ ಮೊಬೈಲ್ನಲ್ಲಿ 2 SIM ಯೂಸ್ ಮಾಡ್ತಿದ್ದೀರಾ. ನಿಮ್ಮ ಹತ್ರ ಏನಾದರೂ 3 ಅಥವಾ 4 SIM ಇದ್ದರೆ ನೀವು 2 ಫೋನನ್ನು ಯೂಸ್ ಮಾಡಬೇಕಾಗುತ್ತೆ. ಆದರೆ ಈ ಫೋನಿನಲ್ಲಿ ನೀವು 4 SIM ಒಂದೇ ಮೊಬೈಲ್ನಲ್ಲಿ ಒಂದೇ ಸಲ ಯೂಸ್ ಮಾಡಬಹುದು. ಈ ಫೋನ್ ಬಂದಮೇಲೆ ನಿಮಗೆ 2 ಮೊಬೈಲ್ಗಳ ಅವಶ್ಯಕತೆಯೇ ಇರಲ್ಲ. ಹಾಗೂ ಇದರಲ್ಲಿ 2G, 3G, 4G ನೆಟ್ವರ್ಕ್ ಸಪೋರ್ಟ್ ಕೂಡ ಇದೆ. ನಿಮಗೆ ಫೋಟೋಗಳನ್ನು ಕ್ಲಿಕ್ಕಿಸಲು ಫ್ರಂಟ್ ಮತ್ತು ಬ್ಯಾಕ್ 2 ಸೈಡು LED ಫ್ಲಾಶ್ಲೈಟ್ಗಳನ್ನು ಇಟ್ಟಿದ್ದಾರೆ. ಈ ಫೋನ್ ನೋಡಿದ ಮೇಲೆ ನಿಮ್ಮಲ್ಲಿ ಕುತೂಹಲ ಹೆಚ್ಚಾಗಿರುತ್ತೆ, ಈ ಮೊಬೈಲ್ ಯಾವಾಗ ಲಾಂಚ್ ಆಗುತ್ತೆ ಅಂತ. ರೋಬೋಟ್ಗಳನ್ನು ಮಾಡುವ ಕಂಪನಿಯೊಂದು ಈ ಮೊಬೈಲ್ಗಳನ್ನು ತಯಾರಿಸಲಿದೆ ಮತ್ತು ಇದು ಇಂಡಿಯಾದಲ್ಲಿ ಕೂಡ ಲಾಂಚ್ ಆಗಲಿದೆ. ಇದರ ಪ್ರೈಸ್ ಹಾಗೂ ಇದರ ಲಾಂಚಿಂಗ್ ಯಾವಾಗ ಆಗುತ್ತೆ ಅನ್ನೋದು ನಮಗೆ ಗೊತ್ತಾಗುತ್ತಿದ್ದಂತೆ ನಿಮಗೆ ವಿಡಿಯೋದಲ್ಲಿ ಹೇಳ್ತೀವಿ. ಗೆಳೆಯರೇ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇದೇ ಥರದ ನ್ಯೂಸ್ ಹಾಗೂ ಟೆಕ್ನಾಲಜಿಗೆ ಸಂಬಂಧಪಟ್ಟ ನ್ಯೂಸ್ಗಳನ್ನು ಕನ್ನಡದಲ್ಲಿ ತಿಳಿಯಲು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನೆಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿದರೆ ಮಾತ್ರ ನಮ್ಮ ಮುಂದಿನ ವಿಡಿಯೋಗಳನ್ನು ನೀವು ನೋಡಲು ಸಾಧ್ಯವಾಗುತ್ತೆ. ಹಾಗೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಸಪೋರ್ಟ್ ಮಾಡಿದ ಕನ್ನಡಿಗರಿಗೂ ಹಾಗೂ ಕನ್ನಡದ ಜನತೆಗೆ ನಮ್ಮ ಧನ್ಯವಾದಗಳು.